ಟ್ರೈಲರಲ್ಲಿ ಆ ಒಂದು ನಗು ಇದೆ ಅಲ್ಲ, ಒಂದು ಗ್ಲಿಮ್ಸ್ ಅಲ್ಲೇ ಗೊತ್ತಾಗ್ತಿದೆ ನಮಗೆ ನಾನು ಕೆಟ್ಟವನು ಅಂತ. ಏನೋ ಮಾಡ್ತೀರಾ ಅಂತ ಹೇಳಿ. ಇಲ್ಲ, ಆ್ಯಕ್ಚುಲಾಗಿ ತುಂಬ ಜನ ಹಂಗೆ ಕಾಣಿಸ್ತಾರೆ. ಆ್ಯಕ್ಚುಲಾಗಿ ಏನು ಮಾಡೋದಿಲ್ಲ ಅವರು, ಅಂದರೆ ಕಾಟ ಕೊಡ್ತಾರೆ ಅಷ್ಟೇ. ಅಷ್ಟೇನಾ ಸರ್? ಅದೇ ಅದೇ ಎಲ್ಲ ಟ್ವಿಸ್ಟ್ ಟರ್ನು ಆಗುತ್ತೆ ಅಂತ. ಅದೇನೇನೋ ಆಗುತ್ತೆ, ನೀವು ನೋಡಿ. ಓಕೆ, ಸೈಡ್ ಬಿ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ, ಜನ ಮೆಚ್ಕೊಂಡಿದ್ದಾರೆ, ಕಾಯ್ತಾ ಇದ್ದಾರೆ 17ನೇ ತಾರೀಕು ಯಾವತ್ತಾಗುತ್ತೆ ಅಂತ. ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಪಾರ್ಟ್ ಅಂದರೆ ಸೈಡ್ ಎ ನೋಡಿದವ್ರು ಖಂಡಿತವಾಗ್ಲೂ ಸೈಡ್ ಬಿಗೆ ಕಾತರವಾಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕಂದರೆ ಆ ಥರ ಒಂದು ಕೊನೆಯ ಗ್ಲಿಮ್ಸ್ ಇರ್ಬೋದು, ಮತ್ತು ಅದನ್ನು ನಿಲ್ಲಿಸಿದ ರೀತಿ ಇರ್ಬೋದು, ಕ್ಲಿಯರ್ ಕಟ್ಟಾಗಿ ಅವರು ನೋಡೋದಕ್ಕೆ ಬೇಕಾದಂಥ ಎಲ್ಲ ಅಂಶಗಳನ್ನು ಇಟ್ಟು ಮೊದಲನೇ ಭಾಗನ ಮುಗಿಸಿದ್ದಾರೆ. ಹಾಗಾಗಿ ಎರಡನೇ ಭಾಗಕ್ಕೆ ಕುತೂಹಲವಾಗಿರೋರು ಮತ್ತು ಅದರಲ್ಲಿ ತೋರಿಸಿರುವಂಥದ್ದು ಕೆಂಪು ನೀಲಿಯಿಂದ ಟ್ರಾನ್ಸ್ಫಾರ್ಮೇಷನ್ ಆಗಿರೋ ಕೆಂಪು, ಎಲ್ಲರಿಗೂ ಅವ್ರದೇ ಆದ ಒಂದು ಕಥೆಯನ್ನು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೇಮಂತ್ ಅವರು. ಸೊ ಬರೋರು ಎಲ್ಲರೂ ಒಂದೊಂದು ಕತೆ ಬರ್ಕೊಂಬಂದಿರ್ತಾರೆ. ಅಂದರೆ ಚಿತ್ರ ನೋಡೋಕ್ಕೆ ಬರೋರು ಅಷ್ಟೂ ಜನ, ಪ್ರತಿಯೊಬ್ಬರೂ ಒಂದೊಂದು ಕತೆ ಬರ್ಕೊಂಡು ಬಂದಿರ್ತಾರೆ. ಸೊ ಒಂದು ಕತೆಯಲ್ಲಿ ಇಷ್ಟು ಕತೆಯನ್ನ ಹುಟ್ಟು ಹಾಕೋಕ್ಕೆ ಸಾಧ್ಯವಾದಂಥ ಹೇಮಂತ್ಗೆ ನಾವು ಧನ್ಯವಾದ ಹೇಳಲೇಬೇಕು ಮತ್ತು ಅವರನ್ನು ಅಭಿನಂದಿಸಲೇಬೇಕು.